ನಮಸ್ಕಾರ ಸ್ನೇಹಿತರೆ, ಕೆ ಎ ಎಸ್ ಪೂರ್ವಭಾವಿ ಪರೀಕ್ಷೆಯನ್ನ ಮುಗಿಸ್ಕೊಂಡಿದ್ದೀರಿ. ರಿಸಲ್ಟ್ ನಿಮ್ಮ ಕೈನಲ್ಲಿ ಅಥವಾ ಎಷ್ಟು ಬರ್ಬೋದು ಅನ್ನುವಂಥ ಕ್ಯಾಲ್ಕುಲೇಷನ್ ಇಟ್ಕೊಂಡು ಮುಖ್ಯ ಪರೀಕ್ಷೆ ತಯಾರಿ ಮಾಡ್ತಿರುವಂಥವರು. ಸೊ ಮುಖ್ಯ ಪರೀಕ್ಷೆಗೆ ನಿಮ್ಮ ಸಿಲೆಬಸ್ಸು, ಪಠ್ಯಕ್ರಮದ ವಿಶ್ಲೇಷಣೆಯ ಒಂದು ಸರಣಿ ಕಾರ್ಯಕ್ರಮವನ್ನು ಕ್ಲಾಸಿಕ್ ಆನ್ಲೈನ್ ಎಜುಕೇಷನ್ ವೇದಿಕೆ ಮೂಲಕ ನಾವು ಹಮ್ಮಿಕೊಂಡಿದ್ದನ್ನು ನೀವು ನೋಡಿದ್ದೀರಿ. ಈಗಾಗಲೇ ಈ ಸರಣಿಯನ್ನು ಶುರು ಮಾಡಿದ್ವಿ. ಬಿಕಾಸ್ ಕೆ ಎ ಎಸ್ ಮುಖ್ಯ ಪರೀಕ್ಷೆಯಲ್ಲಿ ಹೇಗಿದೆ ಅಂತಂದರೆ, ಅಂಟಿಲ್ ಅನ್ಲೆಸ್ ನೀವು ಏನು ಸಿಲೆಬಸ್ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳದೆ ಹೋದರೆ ಎಕ್ಸಾಮ್ ಪಾಸ್ ಆಗೋದು ಸ್ವಲ್ಪ ಕಷ್ಟ ಅಂತ ಹೇಳಿ, ಸ್ವಲ್ಪ ಅಲ್ಲ ಭಾಳ ಕಷ್ಟ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಸಿಲೆಬಸ್ ಬಹಳ ಮಾಡಬೇಕಂತ ಬಹಳಷ್ಟು ಜನ ಮೊದಲು ಹೇಳುವಂಥದ್ದು. ಸಿಲೆಬಸ್ಸಲ್ಲಿ ಏನಿದೆ ಅಂತ ಗೊತ್ತಾದಾಗಲೇ ನಮ್ಗೆ ಗೊತ್ತಾಗ್ತದೆ. ಸೊ ನಮ್ಗೆ ಕೊಟ್ಟಿರೋ ಸಿಲೆಬಸ್ನಲ್ಲಿ ಪ್ರತಿಯೊಂದು ಶಬ್ದದ ಮೇಲೂ ಒಂದು 10 ಪಾಯಿಂಟ್ ನೀವು ರೆಡಿ ಮಾಡಿ ಇಟ್ಕೊಂಡು ಸಾಧ್ಯ ಆತಂದರೆ ನಿಮ್ಮ ಎಕ್ಸಾಮನ್ನು ನಿಮ್ಗೆ ತುಂಬ ಸುಲಭ ಆಗ್ತದೆ ಅನ್ನುವಂಥದ್ದು. ನನಗೆ ಈ ಹಿಂದೆ ಈ ಎಕ್ಸ್ಪೀರಿಯೆನ್ಸ್ ಇರೋದರಿಂದ, ಮುಖ್ಯ ಪರೀಕ್ಷೆಗಳನ್ನು ಬರೆದ ಎಕ್ಸ್ಪೀರಿಯೆನ್ಸ್ ಇರೋದರಿಂದ ಆ ಹಿನ್ನೆಲೆಯಲ್ಲಿ ನಿಮ್ಮ ಮೇನ್ಸ್ನ ಸಿಲೆಬಸ್ ಅನಾಲಿಸಿಸನ್ನು ನಾನು ಮಾಡ್ತಾ ಇರುವಂಥದ್ದು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ರಿ ಅನ್ನುವಂಥ ಮಾತು. ಸೊ ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಏನು ನೋಡಿದ್ವಿ, ನಮ್ಮ ಸಾಮಾನ್ಯ ಅಧ್ಯಯನ ಜಿ ಎಸ್ ಪೇಪರ್ ನಂಬರ್ 2 ನೋಡ್ತಾ ಇದ್ವಿ ನಾವು. ಸೊ ಪ್ರತಿ ಒಂದು ಪೇಪರ್ 250 ಮಾರ್ಕ್ಸ್ಗೆ ಇರ್ತದೆ, ಅದರಲ್ಲಿ 3 ಸೆಕ್ಷನ್ಗಳಿರ್ತದೆ ಅಂತ ಕೂಡ ನಾವು ಮಾತಾಡಿದ್ವಿ. ಸೊ ಸೆಕ್ಷನ್ ನಂಬರ್ 1ನಲ್ಲಿ ಈಗಾಗಲೇ ನಾವು ಭಾರತ ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಐತಿಹಾಸಿಕ ಸಾಂಸ್ಕೃತಿಕ ಹಿನ್ನೆಲೆಯ ಅಂಶಗಳನ್ನು, ಚಾಪ್ಟರ್ಗಳನ್ನು ಈಗಾಗಲೇ ನೋಡಿದ್ವಿ. ಹಾಗಾದರೆ ಸೆಕ್ಷನ್ 2ನಲ್ಲಿ ಯಾವ್ಯಾವ ಚಾಪ್ಟರ್ಗಳು ನಮ್ಮ ಸಿಲೆಬಸ್ಗಿದೆ ಮತ್ತು ಅದರಲ್ಲಿ ಏನು ಅಂಶಗಳನ್ನು ನೋಡ್ಕೋಬೇಕು ಅನ್ನುವಂಥದ್ದನ್ನು ಈಗ ನೋಡೋಣ. ಸೊ ಭಾಗ 2ರಲ್ಲಿ ಏನಿದೆ ಅನ್ನುವಂಥದ್ದು, ನಮ್ಮ ಜಿ ಎಸ್ ಪೇಪರ್ ನಂಬರ್ 2 ಸೆಕ್ಷನ್ ನಂಬರ್ 2 ಭಾಗ 2 ಅಂಥೇಳಿ ಸಾಮಾಜಿಕ ಹಾಗೂ ರಾಜಕೀಯ ಚಿತ್ರಣ ಅಂಥೇಳಿ ನಿಮಗೆ ಸೆಕ್ಷನ್ ಇರೋದನ್ನು ನಾವು ನೋಡ್ತೀವಿ. ಸೊ ಇದರಲ್ಲಿ ಕೂಡ 7 ಚಾಪ್ಟರ್ಸ್ ಇದೆ, 7 ಘಟಕಗಳು ಇರೋದನ್ನು ನಾವು ನೋಡ್ತೀವಿ. ಯೂನಿಟ್ ನಂಬರ್ 1, ಸೊ ಸ್ವಾತಂತ್ರ್ಯ ನಂತರದ ಕರ್ನಾಟಕ, ಸ್ವಾತಂತ್ರ್ಯದ ನಂತರ ಆಫ್ಟರ್ ಇಂಡಿಪೆಂಡೆನ್ಸ್ ಕರ್ನಾಟಕ ಹೇಗಿದೆ ಅನ್ನುವಂಥದ್ದು ಆ ಒಂದು ಹಿನ್ನೆಲೆ ಇಟ್ಕೊಂಡು ಸಿಲೆಬಸ್ ಇದೆ. ಸೊ ಇದರಲ್ಲಿ ರಾಜಕೀಯ ಬಲವರ್ಧನೆ, ಹಿಂದಿನ ಸರ್ಕಾರಗಳ ಪ್ರಯತ್ನಗಳೇನಿತ್ತು ಅನ್ನುವಂಥದ್ದು, ಇದರಲ್ಲಿ ಹಿಂದುಳಿದ ವರ್ಗಗಳು ಅಂತೇಳಿ ಬರ್ತದೆ, ಗಮನಿಸ್ಕೊಳ್ಬೇಕು. ಕೆ ಎ ಎಸ್ ಪ್ರಿಲಿಮ್ಸ್ ಮೀನ್ಸಲ್ಲಿ ಎರಡೂದರಲ್ಲೂ ಈ ಚಾಪ್ಟರ್ ಏನಿದೆ, ಪ್ರಿಲಿಮ್ಸ್ ಮತ್ತು ಮೀನ್ಸ್ ಎರಡಕ್ಕೂ ಕೂಡ ಇಂಪಾರ್ಟೆಂಟು. ಮತ್ತು ಈ ಚಾಪ್ಟರ್ ಎಂಥ ಚಾಪ್ಟರ್ ಅಂದರೆ ಕೆ ಎ ಎಸ್ಗೆ ಅಂತಂದರೆ, ಇದು ಪ್ರಿಲಿಮ್ಸಲ್ಲೂ ಬರ್ತದೆ, ಮೇನ್ಸಲ್ಲೂ ಬರುತ್ತೆ, ಇಂಟರ್ವ್ಯೂನಲ್ಲೂ ಕೂಡ ಇದೇ ಚಾಪ್ಟರ್ನ ಆಧರಿಸಿ ಪ್ರಶ್ನೆಗಳು ಕೇಳ್ತಾರೆ. ನೀವು ಇದನ್ನು ಗಮನಿಸ್ಕೊಳ್ಬೇಕು, ಬಹಳ ಮುಖ್ಯ ಇದು, ದಿಸ್ ಚಾಪ್ಟರ್. ಸೊ ನೀವು ಪಕ್ಕ, ಮತ್ತು ಎಸ್ ಎ ಟಾಪಿಕ್ಗಳು ಕೂಡ ಈ ಚಾಪ್ಟರ್ ಮೇಲೆ ರೇಸ್ ಆಗೋದನ್ನು ನಾವು ನೋಡ್ತೀವಿ. ಸೊ ಹಿಂದುಳಿದ ವರ್ಗಗಳು, ಒ ಬಿ ಸಿಗೆ ಸಂಬಂಧಪಟ್ಟ ಹಾಗೆ ಏನೇನು ನಮ್ಮಲ್ಲಿ ಚಳುವಳಿ ಸಮಿತಿಗಳು ರಚನೆಯಾಯಿತು ಅನ್ನುವಂಥದ್ದು, ಹಲವಾರು ಸಮಿತಿಗಳು ಮಿಲ್ಲರ್ ಆಯೋಗದಿಂದ ಹಿಡ್ಕೊಂಡು ಬ್ರಿಟಿಷರ ಮೈಸೂರು ಒಡೆಯರ ಅವಧಿಯಿಂದ ಹಿಡ್ಕೊಂಡು ಅದಾದಮೇಲೆ ಹಾವನೂರು ಆಯೋಗ ಅಂತೀವಿ, ನಾಗನಗೌಡ ಸಮಿತಿ ಅಂತೀವಿ, ಚಿನ್ನಪ್ಪ ರೆಡ್ಡಿ ಸಮಿತಿ ಅಂತ ಹೇಳ್ತೀವಿ, ಬೇರೆ ಬೇರೆ ಹಿಂದುಳಿದ ವರ್ಗಗಳು. ಇಲ್ಲಿ ನೋಡ್ರಿ, ಅವನು ಕೊಟ್ಟಿದ್ದಾನೆ ಸಾಮಾಜಿಕ ನ್ಯಾಯ, ಹಾವನೂರು ಸಮಿತಿ, ವೆಂಕಟಸ್ವಾಮಿ ಸಮಿತಿ, ಚಿನ್ನಪ್ಪ ರೆಡ್ಡಿ ಸಮಿತಿ. ಸೊ ಈ ಎಲ್ಲ ಸಮಿತಿಗಳು ಒ ಬಿ ಸಿಗೆ ಸಂಬಂಧಪಟ್ಟ ಹಾಗೆ ಹಿಂದುಳಿದ ವರ್ಗದವರನ್ನು ಗುರುತಿಸೋದಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸರ್ಕಾರ ನೇಮಿಸಿದಂಥ ಬೇರೆ ಬೇರೆ ಸಮಿತಿಗಳು. ಈ ಸಮಿತಿಗಳು ಅವುಗಳ ಏನು ವರದಿಯನ್ನು ಕೊಟ್ಟು ಅನ್ನುವಂಥದ್ದು, ಯಾಕೆ ಅಂದರೆ ಈಗ ಚರ್ಚೆ ನಡೀತಾ ಇದೆಯಲ್ವಾ, ಈಗ ಒಳ ಮೀಸಲಾತಿ ಚರ್ಚೆ ತುಂಬ ನಡೀತಾ ಇದೆ ಕರ್ನಾಟಕದಲ್ಲಿ. ಈ ಹಿನ್ನೆಲೆಯಲ್ಲಿ ಇದರ ಕುರಿತಾಗಿ ಮೇನ್ಸ್ನಲ್ಲಿ ಕೂಡ ಬರುವಂಥ ಪ್ರಶ್ನೆ ಬರುವ ಭಾಳ ಸಾಧ್ಯತೆ ಇರ್ತದೆ. ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಚಳವಳಿಯ ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ಲರಿ ಅಥವಾ ಬೇರೆ ಬೇರೆ ಆಯೋಗಗಳನ್ನು ಕುರಿತು ಬರೀರಿ ಅಂಥೇಳಿ ನಾವು ನೇರವಾಗಿ ಕೇಳ್ತಾನೆ. ಎಲ್ಲವನ್ನ ಮೇಲೆ ನೋಡ್ಕೊಳ್ರಿ, ಇತ್ತೀಚಿನ ಬೆಳವಣಿಗೆ ಏನು, ಹಾಗೆ ದಲಿತ ಚಳವಳಿ ಕರ್ನಾಟಕದಲ್ಲಿ ಹೇಗೆ, ಸೊ ಡಿ ಎಸ್ ಎಸ್ ಅಂತ ಹೇಳ್ತೀವಿ, ದಲಿತ್ ಪ್ಯಾಂಥರ್ಸ್ ಅಂತ ಹೇಳ್ತೀವಿ, ಅವೆಲ್ಲ ಹೇಗೆ ಸಂಘಟನೆಗಳು ಉಟ್ಕೊಂಡ್ವು, ಏನು ಹೋರಾಟ ಮಾಡ್ತು, ಅದಾಗಿರ್ಬೋದು. ಆ್ಯಂಡ್ ದೇವರಾಜ್ ಅರಸು ಹಾಗೂ ಭೂ ಸುಧಾರಣೆಗಳು, ದೇವರಾಜ ಅರಸು ಅವರ ಆಳ್ವಿಕೆ, ಅವರ ಕೊಡುಗೆ ಇಲ್ಲದೇ ಸ್ವತಂತ್ರ ನಂತರದ ಕರ್ನಾಟಕದ ಇತಿಹಾಸ ಒಂಥರ ಅನ್ಕಂಪ್ಲೀಟೆಡ್ ಚಾಪ್ಟರ್ ಇದ್ದಂಗೆ ಅಂತ ಹೇಳಿ. ಹಾಗಾಗಿ ಬಹಳ ಮುಖ್ಯ ಆಗ್ತಾರೆ. ಅರಸು ಅವರು ಏನೇನು ಸುಧಾರಣೆಗಳನ್ನು ಮಾಡಿದ್ರು, ಹಿಂದುಳಿದ ವರ್ಗದವರಿಗೆ ಏನು ಸುಧಾರಣೆ ಮಾಡಿದ್ರು, ಭೂ ಸುಧಾರಣೆಗಳು, ಲ್ಯಾಂಡ್ ರಿಫಾರ್ಮ್ಸ್ ಏನು ಸುಧಾರಣೆ ಮಾಡಿದ್ರು ಗೊತ್ತಿರಬೇಕು. ಬಿಕಾಸ್ ನೆನ್ಪಿಟ್ಕೊಳ್ರಿ, ಇತ್ತೀಚೆಗೆ ಈ ವರ್ಷ ಕರ್ನಾಟಕ ಸರ್ಕಾರ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಮೂಲಭೂತ ಬದಲಾವಣೆಗಳನ್ನು ಮಾಡಿದೆ. ಖಂಡಿತವಾಗಲೂ ಎಕ್ಸಾಮ್ನಲ್ಲಿ ಪ್ರಶ್ನೆ ಕೇಳ್ತಾನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಕರ್ನಾಟಕದ ಭೂ ಸುಧಾರಣೆ ಭಾಳ ಇಂಪಾರ್ಟೆಂಟು. ಯಾರು ಎಫ್ ಡಿ ಎ ಎಸ್ ಡಿ ಎ ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ದೀರಿ, ಭೂ ಸುಧಾರಣಾ ಕಾಯ್ದೆ 1961 ಆಗಿರ್ಬೋದು, ದೇವರಾಜ ಅರಸು ಸಂದರ್ಭದಲ್ಲಿ ಮಾಡಿದಂಥ ಬದಲಾವಣೆಗಳಾಗಿರ್ಬೋದು, ಇತ್ತೀಚಿನ ಬದಲಾವಣೆ ಎಲ್ಲ ಭಾಳ ಇಂಪಾರ್ಟೆಂಟ್.
ಯಾಕೆಂದರೆ ನೀವು ಹೋಗ್ತಿರುವಂಥ ನೀವು ಅಪಾಯಿಂಟ್ ಆಗುವಂಥ ಹುದ್ದೆಗಳಲ್ಲಿ ಕೆಲವೊಂದು ಡಿಪಾರ್ಟ್ಮೆಂಟ್ಗಳು ನೇರವಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ಗಳಿರ್ತವೆ, ಇವೆಲ್ಲ ಭಾಳ ಇಂಪಾರ್ಟೆಂಟ್ ಆದಂಥ ಸೆಕ್ಷನ್ಸ್ಗಳಾಗ್ತವೆ. ಸೊ ನೋಡ್ಕೊಳ್ರಿ. ಹಾಗೆ ಭಾಷಾ ಸಮಸ್ಯೆ, ಲ್ಯಾಂಗ್ವೇಜ್ ಪ್ರಾಬ್ಲಮ್, ಇದು ಕೂಡ ಭಾಳ ಚರ್ಚೆಯಲ್ಲಿ ಬರುವಂಥದ್ದು. ಏನಂತಂದರೆ ತ್ರಿಭಾಷಾ ಸೂತ್ರ ಕಾನ್ಸೆಪ್ಟ್ ಆಗಿರ್ಬೋದು, ಗೋಕಾಕ್ ಚಳವಳಿ ಕರ್ನಾಟಕ ಕಂಡ ಬಹಳ ಒಂಥರ ಮನಸ್ಸಿಗೆ ಹತ್ತಿರವಾದ ಚಳವಳಿ ಗೋಕಾಕ್ ಚಳವಳಿ ಅಂಥೇಳಿ. ಗೋಕಾಕ್ ಸಮಿತಿಯ ವರದಿಯ ಜಾರಿಯನ್ನು ಒತ್ತಾಯಿಸಿ ಧಾರವಾಡದ ವಿದ್ಯಾವರ್ಧಕ ಸಂಘ ಪ್ರಾರಂಭಿಸಿದಂಥ, ಹುಟ್ಟು ಹಾಕಿದಂಥ ನಾವೇನು ಗೋಕಾಕ್ ಚಳವಳಿ ತ್ರಿಭಾಷಾ ಸೂತ್ರವನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥ ಹೋರಾಟ ಏನಿತ್ತು, ಆ ಹೋರಾಟ ಆಗಿರ್ಬೋದು. ಅದಾದಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸರೋಜಿನಿ ಮಹಿಷಿ ಸಮಿತಿಯನ್ನು ಕೂಡ ಕರ್ನಾಟಕ ಸರ್ಕಾರ ರಚನೆ ಮಾಡಿಕೊಂಡಿದ್ದನ್ನು ನಾವು ನೋಡ್ತೀವಿ 80ರ ದಶಕದಲ್ಲಿ. ಇವೆಲ್ಲವೂ ಈಗ ಚರ್ಚೆಯಲ್ಲಿದ್ದಾವೆ. ಯಾಕೆಂದರೆ ಭಾರತ ಸರ್ಕಾರ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೂಡ ಅದು ಅನೌನ್ಸ್ ಮಾಡಿದೆ. ಅದರಲ್ಲಿ ಭಾಷೆ ಬಗ್ಗೆ ಚರ್ಚೆ ನಡೀತಾ ಇದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಚರ್ಚೆ ನಡೀತಾ ಇರೋದರಿಂದ ಭಾಷಾ ಹೋರಾಟಗಳು, ಗೋಕಾಕ್ ಚಳುವಳಿ, ಮಹಿಷಿ ಸಮಿತಿ ವರದಿ ಎಲ್ಲ ಇಂಪಾರ್ಟೆಂಟ್ ಆಗ್ತವೆ, ಮಾಹಿತಿ ಕಲೆಕ್ಟ್ ಮಾಡಿಕೊಳ್ರಿ. ಹಾಗೆ ಸೊ ಅಂತಾರಾಜ್ಯ ವಿವಾದಗಳು ಅಂತೇಳಿ ನಾವು ಗೊತ್ತಿದ್ದಲ್ಲ, ಕರ್ನಾಟಕ ತುಂಬ ಫೇಮಸ್ ಆಗಿ ಸುತ್ತಲಿರುವ ಒಂದು ರಾಜ್ಯವನ್ನು ಬಿಡದೆ ಎಲ್ಲ ರಾಜ್ಯಗಳೊಂದಿಗೂ ಒಂದಲ್ಲ ಒಂದು ರೀತಿ ವಿವಾದದಲ್ಲಿ ಇದ್ದೇ ಇದ್ದೀವಿ. ಸೊ ವಿವಾದಗಳು, ಗಡಿ ವಿವಾದಗಳು, ಅಫ್ಕೋರ್ಸ್ ಗಡಿ ವಿವಾದಗಳು, ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ, ಮಹಾಜನ್ ಆಯೋಗ ಅಂತ ಹೇಳಿ ಹೇಳ್ತೀವಿ. ಕರ್ನಾಟಕ ಆಂಧ್ರ ಪ್ರದೇಶ ಜೊತೆಗೆ ಗಡಿ ವಿವಾದ ಇದೆ, ಕರ್ನಾಟಕ ತಮಿಳ್ನಾಡಿದೆ, ಹೌದು ಏನು ಕರ್ನಾಟಕ ಕೇರಳ ಕಾಸರಗೋಡು ವಿವಾದ ಅಂತ ಹೇಳ್ತೀವಿ. ಎಲ್ಲ ಗಡಿ ವಿವಾದಗಳು, ಹಾಗೆ ಮಹಾಜನ್ ಆಯೋಗ ಕರ್ನಾಟಕ ಮಹಾರಾಷ್ಟ್ರಕ್ಕೆ ಗಡಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಪರಿಣಾಮ ಏನಾಯಿತು, ಜಲ ವಿವಾದಗಳು ಎವರ್ ಗ್ರೀನ್ ಟಾಪಿಕ್ಗಳಿವು ನಿಮ್ಮ ಪ್ರಿಲಿಮ್ಸು ಮೇನ್ಸು ಇಂಟರ್ವ್ಯೂ. ಇನ್ ಕೇಸ್ ನೀವು ಉತ್ತರ ಕರ್ನಾಟಕದವರಾಗಿದ್ದರೆ ನೀವು ಇಂಟರ್ವ್ಯೂಗೆ ಹೋದರೆ ಅಂದರೆ ಕಡ್ಡಾಯವಾಗಿ ನಿಮಗೆ ಮಹದಾಯಿ ಅಥವಾ ಕೃಷ್ಣ ಬಗ್ಗೆ ಕೇಳ್ತಾರೆ. ನೀವು ದಕ್ಷಿಣ ಕರ್ನಾಟಕದವರಾಗಿದ್ದಿರಿ ಅಂತಂದ್ರೆ ನಿಮಗೆ ಕಾವೇರಿ ವಿವಾದದ ಬಗ್ಗೆ ಕಂಪಲ್ಸರಿಯಾಗಿ ಕೇಳ್ತಾನೆ. ಮತ್ತು ನಾವು ಮಧ್ಯ ಕರ್ನಾಟಕದವ್ರು ಏನು ಮಾಡ್ಬೇಕು ರೀ ಅಂತಂದ್ರೆ ನೀವೆಲ್ಲ ನೋಡ್ಕೊಳ್ರಿ, ಯಾವುದರ ಕೇಳ್ಬೋದು ನಿಮಗೆ ಅಂದ್ರೆ ಅಲ್ಲಿಯೇ ತನಕ ನಾನು ಈಗಾಗಲೇ ಎರಡು KS ಇಂಟರ್ವ್ಯೂಗೆ ಹೋಗಿರೋದ್ರಿಂದ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇರೋದು ಈ ಚಾಪ್ಟರ್ ಪ್ರಿಲಿಮ್ಸಲ್ಲೂ ಇತ್ತು, ಇವೆಲ್ಲ ಕಾನ್ಸೆಪ್ಟ್ಗಳು ಮೇನ್ಸಲ್ಲೂ ಇತ್ತು, ಇಂಟರ್ವ್ಯೂನಲ್ಲೂ ಕೂಡ ನಮ್ಮನ್ನು ಬಿಡದೆ ಕಾಡಿದಂಥ ಚಾಪ್ಟರ್ ಇದು. ಸೊ ಅದಕ್ಕಾಗಿ ನಮ್ಮ ಜಲವಿವಾದಗಳು ಕಾವೇರಿ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಮಹದಾಯಿ ಆಗಿರ್ಬೋದು, ಐತಿಹಾಸಿಕವಾಗಿ ಹಿಡ್ಕೊಂಡು ಅದಕ್ಕೆ ಸೊಲ್ಯೂಷನ್ ಕೊಡೋ ಹಿನ್ನೆಲೆ ಒಳಗೆ ನೀವು ರೆಡಿ ಆಗಬೇಕು ಇದಕ್ಕೆಲ್ಲ. ಸೊ ಹಾಗೆ ರೈತರ ಚಳವಳಿಗಳು ಕರ್ನಾಟಕದಲ್ಲಿ ಏನು ನಡೀತು, ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನ ಹಾಗೂ ನಂಜುಂಡಪ್ಪ ಸಮಿತಿ ವರದಿ ಬಹಳ ಇಂಪಾರ್ಟೆಂಟ್ ಇದು. ಸೊ ನಾನು ಈ ಸತತವಾಗಿ ಬರೆದಿರುವ ಮೇನ್ಸ್ಗಳನ್ನು ನೋಡಿದಾಗ ಅಷ್ಟೂ ಮೇನ್ಸ್ನಲ್ಲೂ ನಂಜುಂಡಪ್ಪ ಸಮಿತಿ ಬಗ್ಗೆ ಕಡ್ಡಾಯವಾಗಿ ಕ್ವಶನ್ ಇದೆ. ನಂಜುಂಡಪ್ಪ ಸಮಿತಿ ವರದಿ ಕುರಿತು ಬರೀರಿ, ನಂಜುಂಡಪ್ಪ ಸಮಿತಿ ಬಗ್ಗೆ ಬರೀರಿ. ಸೊ ಹಾಗಾಗಿ ಸೊ ಇವತ್ತೇನು 371J ಹೈದರಾಬಾದ್ ಕರ್ನಾಟಕ, ನಾವೇನು ಕಲ್ಯಾಣ ಕರ್ನಾಟಕ ಅಂತ ಕರೀತಾ ಇದ್ದೀವಿ, ಆ ಕಲ್ಯಾಣ ಕರ್ನಾಟಕದ ಘೋಷಣೆಯ ಹಿನ್ನೆಲೆಯಲ್ಲಿ ನಂಜುಂಡಪ್ಪನ ಸಮಿತಿಯ ವರದಿ ಬಹಳ ಮುಖ್ಯ ಪಾತ್ರವನ್ನು ನಿರ್ವಹಿಸಿದೆ. ಎಲ್ಲ ಇಂಪಾರ್ಟೆಂಟು ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ರಿ. ಸ್ವತಂತ್ರ ನಂತರದ ಕರ್ನಾಟಕ, ಹಾಗೆ ಸೆಕೆಂಡ್ ಚಾಪ್ಟರ್ ನಾವು ಪಾರ್ಟ್ 2ನಲ್ಲಿ ನೋಡ್ತಾ ಇರೋದು ಸೆಕೆಂಡ್ ಚಾಪ್ಟರ್ ಸೋಷಿಯಲ್ ಚೇಂಜಸ್, ಸಾಮಾಜಿಕ ಬದಲಾವಣೆಗಳು ಹಾಗೂ ಚಳವಳಿಗಳು ಅಂಥೇಳಿ. ನಿಮಗೆ ಇಲ್ಲಿ ಸೋಷಿಯಾಲಜಿಯನ್ನು ಇಟ್ಟಿದ್ದಾರೆ ನಮ್ಮ ಸಿಲೆಬಸ್ನಲ್ಲಿ. ನಾವೀಗ ಕಾಂಟೆಂಪ್ರರಿ ಕರ್ನಾಟಕ ಸೆಕ್ಷನ್ ಒಂದು ನೋಡ್ಕೊಂಡು ಬಂದಾದಮೇಲೆ ಈಗ ಮತ್ತೆ ನಮ್ಮ ಸಿಲೆಬಸ್ಗೆ ಇದೇ ಸೆಕ್ಷನ್ನಲ್ಲಿ ಸೋಷಿಯಾಲಜಿ ರಿಲೇಟೆಡ್ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದೆರಡು ಚಾಪ್ಟರನ್ನು ಹಾಕಿದ್ದಾರೆ. ಏನೇನಿದೆ ನೋಡೋಣ. ಸಾಮಾಜಿಕ ಸಂರಚನೆ, ಸೋಷಿಯಲ್ ಸ್ಟ್ರಕ್ಚರ್ ಅಂತ ಹೇಳಿ ಹೇಳ್ತೀವಿ, ಆರ್ಗನೈಸೇಷನ್ ಅಂತ ಹೇಳ್ತೀವಿ, ಸೋಷಿಯಲ್ ಚೇಂಜಸ್ ಅಂತ ಹೇಳ್ತೀವಿ, ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಅಂತ ಬರ್ತವೆ. ಏನು ಸಾಮಾಜಿಕ, ಹಳೆ ಆರ್ಥೋಡಾಕ್ಸ್ ಸಮಾಜ ಇದ್ದಿದ್ದು ಇವತ್ತು ಆಧುನಿಕ ಸಮಾಜ ಹೆಂಗಾಯಿತು, ವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬ ಆಗ್ತಿರುವಂಥದ್ದು, ಭಾರತೀಯ ಸಮಾಜದ ಲಕ್ಷಣಗಳೇನು ಅನ್ನುವಂಥದ್ದು, ಭಾರತೀಯ ಸಮಾಜದ ಬಹುತೇಕ ಲಕ್ಷಣಗಳಲ್ಲಿ ಬಹುಧರ್ಮದ ಸಮಾಜ, ಜಾತಿ ಪದ್ಧತಿ ಇದೆ, ಮೇಲ್ ಡಾಮಿನೆನ್ಸ್ ಇದೆ, ಹೌದ್ರಿ, ಇವೆಲ್ಲ ಭಾರತೀಯ ಸಮಾಜದ ಲಕ್ಷಣಗಳಿವೆಲ್ಲ ಅಂಥೇಳಿ. ಸೊ ಇವುಗಳ ಹೇಗೆ ಬದಲಾವಣೆ ಆಗುವಂಥದ್ದು, ವಿಘಟನೆ ಅಂತ, ಸಾಮಾಜಿಕ ವಿಘಟನೆ ಅಂತ ಹೇಳ್ತೀವಿ. ಅಂದರೆ ಒಂದು ಸಾಮಾಜಿಕ ವ್ಯವಸ್ಥೆಯಿಂದ ಇನ್ನೊಂದು ಸಾಮಾಜಿಕ ವ್ಯವಸ್ಥೆಗೆ ಬದಲಾವಣೆ ಹಂತದಲ್ಲಿ ಕೆಲವೊಂದು ಅವಘಡಗಳು ಸಂಭವಿಸ್ತವೆ. ಉದಾಹರಣೆಗೆ ಈಗ ನೀವು ಹಳೆಯ ಹಿಂದಿನ ಸಮಾಜ, ಒಂದು 50 ವರ್ಷದ ಹಿಂದಿನ ಸೊಸೈಟಿಯನ್ನು ನೆನಪು ಮಾಡಿಕೊಂಡ್ರೆ, ಭಾರತೀಯ ಸಮಾಜವನ್ನು ನೆನಪು ಮಾಡಿಕೊಂಡ್ರೆ ಇಷ್ಟು ಆಧುನಿಕತೆ ಇದ್ದಿರಲಿಲ್ಲ.
ನಂಬಿಕೆಗಳಲ್ಲಿ ಬದಲಾವಣೆ ಇತ್ತು, ಹಲವಾರು ಮೌಢ್ಯ ಆಚರಣೆಗಳಿಂದ ಕೂಡಿಕೊಂಡಿತ್ತು. ಆದರೆ ಈಗಿನ ಸಮಾಜ ಬದಲಾಯಿತು, ಹಲವಾರು ಫ್ಯಾಕ್ಟರ್ಗಳಿಂದ ಬದಲಾಯಿತು. ಆದರೆ ಈ ಬದಲಾವಣೆ ಏನು ಮಹಿಳಾ ಸಮಾನತೆ ಅಂತ ಬಂದಿರೋದಾಗಿರ್ಬೋದು ಅಥವಾ ಜನ್ರೇಷನ್ ಗ್ಯಾಪ್ ಅಂತ ನಾವೇನು ಹೇಳ್ತೀವಿ ಅಲ್ಲಿ ಸಮಾನತೆಯನ್ನು ತರುವ ಸಂದರ್ಭದಲ್ಲಿ ಏನಾಯಿತು, ಮಕ್ಕಳನ್ನು ಸ್ನೇಹಿತರ ಥರ ಕಾಣ್ರಿ ಅಂತ ಹೇಳಿದ್ರೆ ನಿಜ, ಆ ಮಕ್ಕಳನ್ನು ಸ್ನೇಹಿತರ ಥರ ಕಾಣಕ್ಕೆ ಹೋಗಿ ಇವತ್ತು ಮಕ್ಕಳು ಏನಾಗ್ಬಿಟ್ರು ಮೊಬೈಲ್ನೊಳಗೆ ಉಳ್ಕೊಂಡ್ಬಿಟ್ರು ಅಂತ. ಸಂಬಂಧಗಳು ಎಷ್ಟು ಪ್ರಶ್ನೆ ಹೌದ್ರಿ. ಮೊದಲಾಗಿದ್ರೆ ಪಿತೃದೇವೋಭವ ಮಾತೃದೇವೋಭವ ಅಂತಲೇ ಹೇಳ್ತಿದ್ವಿ, ಈಗ ಹಾಗೇನಿಲ್ಲ. ನಾನು ಬೆಳೆಸಿ ಮಾಡಿದ್ದು ಇದಕ್ಕೆ ಅಂತ ತಂದೆ ತಾಯಿ ಕೇಳಿದ್ರೆ ನಮಗೇನು ಉಪಕಾರ ಮಾಡಿಲ್ಲ, ನಿಮ್ಮ ಕರ್ತವ್ಯ ಮಾಡಿರಿ ಅಂತ ಹೇಳ್ತೀವಿ ಅಂತ. ಅಂದರೆ ಸಾಮಾಜಿಕ ಬದಲಾವಣೆ ಸಂದರ್ಭದಲ್ಲಿ ಈ ಥರದ ಘಟನೆಗಳೇನು ಸಂಭವಿಸ್ತಾವೆ ಇವುಗಳನ್ನು ವಿಘಟನೆ ಅಂತ ಹೇಳಿ ಹೇಳ್ತೀವಿ ನಾವು. ಅದು ಕೂಡ ಸಿಲೆಬಸ್ಗಿದೆ, ತುಂಬ ಇಂಪಾರ್ಟೆಂಟು. ಏನು ಸೋಷಲ್ ಸಾಮಾಜಿಕ ಚಳವಳಿಗಳು ಏನೇನು ನಡೀತು ಅಂತೇಳಿ, ರಿಫಾರ್ಮ್ಸ್ ಏನು ನಡೀತು, ನಿರ್ದೇಶಿತ ಸಾಮಾಜಿಕ ಪರಿವರ್ತನೆ ಅಂದರೆ ಬದಲಾವಣೆ ತರಬೇಕು ಅಂತಲೇ ಮಾಡುವಂಥ ಹೋರಾಟಗಳು, ಲೈಕ್ ಬಸ್ಕರ ಬೇಕು ಅಂತ ಹೋರಾಟ ನಡೆಸಿದ್ದು ಅಂತ. ಅದನ್ನು ನಾವೇನಂತ ಹೇಳ್ತೀವಿ, ಈ ನಿರ್ದೇಶಿತ ಸಾಮಾಜಿಕ ಪರಿವರ್ತನೆ, ಸಾಮಾಜಿಕ ನೀತಿ, ಸಾಮರ್ಥ್ಯ ಅಭಿವೃದ್ಧಿ ಎಲ್ಲ ಕೂಡ ಬೇಸಿಕ್ ಸೋಷಿಯಾಲಜಿ ಕಾನ್ಸೆಪ್ಟ್ಗಳಿವು, ಚೆನ್ನಾಗಿ ನೋಡಿಕೊಳ್ಳ್ರಿ. ಹಾಗೆ ಸಾಮಾಜಿಕ ಬದಲಾವಣೆ ಹಾಗೂ ಅದರ ಆಧುನೀಕರಣ ಹೇಗೆ ನಡೀತಾ ಇದೆ ಅನ್ನುವಂಥದ್ದು, ಪಾತ್ರ ಸಂಘರ್ಷದ ಸಮಸ್ಯೆಗಳು ಏನಂದರೆ ರೋಲ್ ಕಾನ್ಫ್ಲಿಕ್ಟ್ ಅಂತ ಹೇಳಿ ಹೇಳ್ತೀವಿ. ಅಂದರೆ ಈಗ ಆಧುನಿಕ ಮಹಿಳೆ, ಹೌದು ಆಧುನಿಕ ಮಹಿಳೆ ಮನೆ ಗೃಹಿಣಿಯ ಜೊತೆ ಜೊತೆಗೆ ಅವರು ಇನ್ ಕೇಸ್ ವರ್ಕಿಂಗ್ ವುಮನ್ ಆಗಿದ್ದರೆ ಅವರು ಹೇಗೆ ಪಾತ್ರ ಸಂಘರ್ಷದ ಸಮಸ್ಯೆಯನ್ನು ಎದುರಿಸ್ತಾರೆ ಅನ್ನುವಂಥ ರೋಲ್ ಕಾನ್ಫ್ಲಿಕ್ಟ್ಗಳು ಬರ್ತಾವೆ ಅಂಥೇಳಿ. ಸೊ ಅದು ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಈ ಥರದ ಹಲವಾರು ಪಾತ್ರದ ಸಂಘರ್ಷಗಳು ಉಂಟಾಗ್ತವೆ ಹೇಗೆ ಅನ್ನುವಂಥದ್ದು, ಒಳ ಅಂತರ ತಲೆಮಾರಿನ ಕಂದಕ ಅಂಥೇಳಿ, ಜನ್ರೇಷನ್ ಗ್ಯಾಪ್ ಅಂತ ನಾವೇನು ಹೇಳ್ತೀವಿ ಹೌದಲ್ರಿ, ಬಹಳ ಬರ್ತದೆ ಇದು ಅಂತೇಳಿ. ಮೌಲ್ಯಗಳು ಅಂತ ಬಂದಾಗ 20 ವರ್ಷದ ಹಿಂದಿನ ಮೌಲ್ಯಗಳಿಗೂ ಈಗಿನ ಮೌಲ್ಯಗಳಲ್ಲೂ ವ್ಯತ್ಯಾಸ ಇದೆ. ಹಾಗಾಗಿ ಜನ್ರೇಷನ್ಸ್ ಏನಾಗ್ತವೆ, ವಿಚಾರಗಳು ನಂಬಿಕೆಗಳು ಚೇಂಜ್ ಆಗ್ತವೆ. ಮೊದಲು ಎಲ್ಲ ಅವಿಭಕ್ತ ಕುಟುಂಬಗಳಿದ್ವು, ಈಗ ವಿಭಕ್ತ ಕುಟುಂಬಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಹೋಗ್ತಿರುವಂಥದ್ದು. ಮೊದಲು ಆಚರಣೆಗಳು, ವೈಭವಗಳು, ಹಬ್ಬ ಹರಿದಿನಗಳು ಎಲ್ಲವುಗಳು ಕೂಡ ವೈಭೋಗದಿಂದ ನಡೀತಿದ್ವು, ಈಗೆಲ್ಲ ಏನಪ್ಪ ಅಂದರೆ ನಾಮಕ ವಾಸ್ತೆ ಅಂತ ಹೇಳ್ತೀವಲ್ಲ, ಸೊ ಆ ಥರ ನಡೀತಿರುವಂಥದ್ದು. ಹಲವಾರು ಚೇಂಜಸ್ಗಳು ನಡೀತಾ ಇದೆ ಅನ್ನುವಂಥದ್ದು. ಯುವಕರಲ್ಲಿ ಅಶಾಂತಿ ಅನ್ನುವಂಥದ್ದು, ಯುತ್ ಅನ್ರೆಸ್ಟ್ ಅಂತ ಹೇಳ್ತಾರೆ ಇದಕ್ಕೆ, ಹೌದ್ರಿ. ಸೊ ಯುತ್ ಅನ್ರೆಸ್ಟ್ ಅನ್ನುವಂಥದ್ದು ಏನಿದೆ, ಹಲವಾರು ಪಟ್ಟಬದ್ಧ ಹಿತಾಸಕ್ತಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಯುವಕರ ಮನಸ್ಸಿನಲ್ಲಿ ಇಲ್ಲ ಸಲ್ಲದ ಮತ್ತು ಅವೈಜ್ಞಾನಿಕ ಮತ್ತು ಅನವಶ್ಯಕವಾದಂತಹ ಕೆಲವೊಂದಿಷ್ಟು ದುಷ್ಟ ವಿಚಾರಗಳು ತುಂಬಿಕೊಳ್ಳುವಂಥದ್ದು. ಇದರಿಂದ ಏನಾಗ್ತದೆ, ಇವತ್ತು ನಾವೇನು ಟೆರರಿಸಮ್ ಅಂತ ನೋಡ್ತೀವಿ, ಭಯೋತ್ಪಾದನೆ ನೋಡ್ತಾ ಇದ್ದೀವಿ ಹೌದ್ರಿ, ಮಹಿಳೆಯರ ಮೇಲಿನ ಅಪರಾಧ ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ. ಮತ್ತು ಏನಾಗ್ತದೆ, ಈಗಿನ ಯುವಕರು ಮಾದಕ ಚಟಗಳಿಗೆ ಭಾಗಿಯಾಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ ಹೌದ್ರಿ. ಚುನಾವಣೆ ಸಂದರ್ಭದಲ್ಲಿ ಯಾವುದೋ ಒಂದು ಶಕ್ತಿಯಾಗಿ ಬಳಕೆ ಆಗುವಂಥದ್ದನ್ನು ನೋಡ್ತಾ ಇದ್ದೀವಿ ಅಂತ. ಇವೆಲ್ಲ ಏನಪ್ಪ ಅಂತಂದರೆ ಯುವಜನ ಅಶಾಂತಿಯ ಕಾರಣಗಳಿವೆಲ್ಲ. ಇದನ್ನು ಹೇಗೆ ನಿವಾರಿಸಬೇಕು, ಏನೇನು ಇದಕ್ಕೆ ಸ್ವರೂಪ ಇದೆ, ಎಲ್ಲ ಸಿಲೆಬಸ್ಗಿದೆ ನೋಡ್ರಿ ಹೌದು. ಸೊ ಅಶಾಂತಿ, ಶಿಕ್ಷಣದ ವಾಣಿಜ್ಯೀಕರಣ, ಕಮರ್ಷಿಯಲೈಸೇಷನ್ ಆಫ್ ಎಜುಕೇಷನ್ ಅಂತ ನಾವು ಹೇಳ್ತೀವಿ. ಹೇಗೆ ಇವತ್ತಿದು ವಾಣಿಜ್ಯೀಕರಣಗೊಂಡಿದೆ ಎಜುಕೇಷನ್ ಅನ್ನುವಂಥದ್ದು, ಪ್ರೈವೇಟ್ ಎಜುಕೇಷನ್, ಇಂಗ್ಲೀಷ್ ಮೀಡಿಯಮ್ಸ್ದು ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದು. ಹಾಗೆ ಶಿಕ್ಷಣದ ಶಕ್ತಿಯಾಗಿ ಭಾರತದ ಉಗಮ ಇವತ್ತು ನೀವು ನೋಡಿದ್ರೆ ಗ್ಲೋಬಲ್ ಸಿನಾರಿಯೋದಲ್ಲಿ, ಜಾಗತಿಕ ದೃಷ್ಟಿಕೋನದಲ್ಲಿ ನೋಡಿದಾಗ ಭಾರತ ಒಂದು ಎಜುಕೇಷನ್ ಹಬ್ ಆಗಿದೆ, ಒಂದು ಯುವಜನ ರಾಷ್ಟ್ರದ ಜೊತೆಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡುವಂತಹ ರಾಷ್ಟ್ರ ಭಾರತ ಆಗಿರೋದ್ರಿಂದ. ಸೊ ಅದಕ್ಕೆ ಅವ್ರು ಹೇಳ್ತಾ ಇರೋದು, ಭಾರತದ ಉಗಮ ಹೇಗೆ ಶಿಕ್ಷಣದ ಶಕ್ತಿಯಾಗಿ ಭಾರತದ ಉಗಮ ಆಗ್ತಿರುವಂಥ ಕಾನ್ಸೆಪ್ಟ್ ಇದೆ. ಮಹಿಳಾ ಸ್ಥಿತಿಗತಿಯ ಬದಲಾವಣೆಗಳು ನೋಡ್ರಿ, ಇದ್ರ ಮೇಲೆ ಅವನು 2015 ಮೈನ್ಸಲ್ಲಿ ಒಂದು ಬ್ಯೂಟಿಫುಲ್ ಪ್ರಶ್ನೆಯನ್ನು ಕೇಳಿದರು. ಏನು ಅಂತಂದರೆ, ಸ್ವತಂತ್ರಾನಂತರ ಮಹಿಳೆಯರ ಸ್ಥಿತಿಗತಿಗಳ ಸುಧಾರಣೆಗಾಗಿ ಸರ್ಕಾರಗಳು ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದು ಮಹಿಳೆಯರ ಸ್ಥಿತಿಗತಿಗಳಲ್ಲಿ ಸುಧಾರಣೆ ಆಗಿದೆ ಎಂದು ನಿಮಗೆ ಅನ್ನಿಸುತ್ತದೆಯೇ, ಚರ್ಚಿಸಿ ಅಂತ ಕೇಳಿದ್ದಾನೆ. ನೋಡ್ರಿ ಹೇಗಿದೆ ಪ್ರಶ್ನೆ ಅಂತ, ಎಷ್ಟು ಬ್ಯೂಟಿಫುಲ್ ಆದಂಥ ಪ್ರಶ್ನೆಗಳಿವೆಲ್ಲ. ಅಂದರೆ ಈಗ ಅವರು ಈಗ ಮಹಿಳೆಯರು ಕೇಳಿದ್ದಾರೆ ಅಂದರೆ ಅದೇ ರೀತಿ SC ST ಸಮುದಾಯದ ಕೇಳ್ಬೋದು, OBC ಅಂತ ಕೇಳ್ಬೋದು. ಇಷ್ಟೊಂದೆಲ್ಲ ಮಾಡಿದೆ, ಏನು ಬದಲಾವಣೆಗಳಾಗಿದೆ ಅಥವಾ ಆಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಅಂತ ಕೇಳ್ಬೋದು. ಖಂಡಿತವಾಗಲೂ ತುಂಬ ಚೆನ್ನಾಗಿ ಉತ್ತರಗಳನ್ನು ಇದಕ್ಕೆಲ್ಲ ಬರೀಲಿಕ್ಕೆ ಸಾಧ್ಯ ಆಗಬೇಕು, ಗ್ರಾಫ್ಗಳನ್ನು ಮಾಡಿಕೊಡ್ರಿ ಇದಕ್ಕೆಲ್ಲ. ಈಗ ಮಹಿಳೆಯರ ಸ್ಥಿತಿಗತಿ ಸುಧಾರಣೆ ಆಗಿದೆ ಅಂದರೆ ಅಫ್ಕೋರ್ಸ್ ಖಂಡಿತವಾಗ್ಲೂ ಆಗಿದೆ, ಮಹಿಳಾ ಸಾಕ್ಷರತೆಯಲ್ಲಿ ಅಷ್ಟೊಂದು ಬದಲಾವಣೆ ಆಗಿದೆ. ಗ್ರಾಫ್ ಮಾಡಿಕೊಡ್ರಿ, 50 ಮಹಿಳಾ ಸಾಕ್ಷರತೆ ಪ್ರಮಾಣ ಎಷ್ಟಿತ್ತು, 1970 ವುಮನ್ ಲಿಟ್ರಸಿ ರೇಟ್ ಎಷ್ಟಿತ್ತು, 90 ಎಷ್ಟಿದೆ, ಈಗ ಎಷ್ಟಿದೆ, ಒಂದು ಗ್ರಾಫ್ ತೋರಿಸ್ರಿ. ಅದು ಗ್ರಾಫ್ ಇನ್ಕ್ರೀಸಿಂಗ್ ರೇಷ್ಯೋ ತೋರಿಸುತ್ತೆ ಅಂದರೆ
ಸರ್ಕಾರದ ಮಾಡಿದಂತಹ ಯೋಜನೆಗಳು ಕಾಯ್ದೆಗಳು ಬದಲಾವಣೆಯನ್ನು ತಂದಿದೆ ಅನ್ನುವಂಥದ್ದು, ಸರ್ಕಾರವನ್ನು ನಾವು ಸಮರ್ಥಿಸ್ಕೊಳ್ಬೇಕು ಅನ್ನುವಂಥದ್ದು, ಹೀಗೆ ಎಲ್ಲ ಸೆಕ್ಷನ್ಗಳ ಮೇಲೆ ಕೂಡ ನೀವು ನೋಡಿಕೊಳ್ಳ್ರಿ. ಹಾಗೆ ಸಾಮಾಜಿಕ ಚಳವಳಿಗಳು, ಕೈಗಾರೀಕರಣ ಹೇಗೆ ನಡೀತು, ನಗರೀಕರಣ, ಒತ್ತಡ ಗುಂಪುಗಳು, ಪ್ರೆಷರ್ ಗ್ರೂಪ್ಸ್ ಅಂತ ಹೇಳಿ ಹೇಳ್ತೀವಿ. ಸರ್ಕಾರದ ಮೇಲೆ ಒತ್ತಡವನ್ನು ತರಲು ಮಾಡುವಂಥ ಹಲವಾರು ಒತ್ತಡ ಗುಂಪುಗಳು ಕೆಲಸ ಮಾಡ್ತಿರ್ತವೆ, ಅವುಗಳ ಪಾತ್ರ ಏನಿದೆ, ರೋಲ್ ಆಫ್ ಪ್ರೆಷರ್ ಗ್ರೂಪ್ಸ್ ಅಂತೇಳಿ ಹೇಳ್ತೀವಿ. ಹಾಗೆ ಸಾಂಸ್ಕೃತೀಕರಣ, ಕಲ್ಚರಲೈಸೇಷನ್ ಅಂತ ಹೇಳಿ ಹೇಳ್ತೀವಿ. ಏನು ಅಂತಂದರೆ, ಭಾರತದ ಸಮಾಜದ ಉಗಮದಲ್ಲಿ ಈ ಥರದ ಕಾನ್ಸೆಪ್ಟ್ಗಳು ಬಹಳ ಚೆನ್ನಾಗಿ ನಾವು ಗುರುತಿಸೋದಕ್ಕೆ ಸಾಧ್ಯ ಆಗ್ತದೆ. ಜಾತಿ ಪದ್ಧತಿಯಲ್ಲಿ ಮೇಲ್ಜಾತಿಯವರ ಸಂಸ್ಕೃತಿಯನ್ನು ಕೆಳಜಾತಿಯವರು ಅನುಕರಣೆ ಮಾಡೋದ್ರ ಮೂಲಕ ತಮ್ಮನ್ನು ತಾವು ಸಂಸ್ಕೃತೀಕರಣಕ್ಕೆ ಒಳಪಡಿಸ್ಕೊತಾರೆ ಅನ್ನುವಂಥದ್ದು ಅಂತ. ಅಂದರೆ ಊಟ ಮಾಡುವ ಪದ್ಧತಿಯಲ್ಲಿ ಬದಲಾವಣೆ, ತೊಡುವ ಬಟ್ಟೆಗಳಲ್ಲಿ ಬದಲಾವಣೆ. ಹೌದ್ರಿ. ಸೊ ಒಂದು ಒನ್ಸ್ ಅಪಾನ್ ಅ ಟೈಮ್ ಅಂದರೆ ಕೇಳಿ, ಹಿಂದಿನ ಅವಧಿನಲ್ಲಿ ಭಾರತೀಪುರ ಅನ್ನುವಂಥ ಒಂದು ಕಾದಂಬರಿಯಲ್ಲಿ ನಾನು ಓದಿದ್ದು ಒಂದು ನೆನಪಿದೆ ನನಗೆ, ಅನಂತಮೂರ್ತಿಯವರ ಕಾದಂಬರಿನಲ್ಲಿ. ಸೊ ಅದರಲ್ಲಿ ದಲಿತರು ಏನಂದರೆ ಒಂದು ಎರಡು ತುಂಡು ಬಟ್ಟೆಗಳನ್ನು ಅಷ್ಟೇ ಹಾಕ್ಕೊಳ್ಳೋದಂತೆ, ಮೈತುಂಬ ಬಟ್ಟೆ ಹಾಕ್ಕೊಳ್ಳೋದು ಕೂಡ ಅವ್ರಿಗೆ ನಿಷಿದ್ಧ ಅನ್ನುವಂಥದ್ದು. ಸೊ ಅದರಲ್ಲಿ ಜಗನ್ನಾಥರು ಅನ್ನುವಂಥ ಕ್ರಾಂತಿಕಾರಿ ಯುವಕ ಅವರಿಗೆ ಬಟ್ಟೆ ತೊಡಿಸೋ ಪ್ರಯತ್ನ ಮಾಡಿದಾಗ ಅವರು ಬಟ್ಟೆ ಹಾಕ್ಕೊಂಡ್ರೆ ಮೈಮೇಲೆ ಹಾವು ಹಾಕ್ಕೊಂಡಾಗೆ ಬಿಹೇವ್ ಮಾಡ್ತಿದ್ರು ಅಂಥೇಳಿ. ಸೊ ಈ ಥರ ಇದ್ದಿದ್ದು ಈ ಸಂಸ್ಕೃತೀಕರಣದ ಹಿನ್ನೆಲೆಯಲ್ಲಿ. ಸೊ ಬೇರೆ ರೀತಿ ಬಟ್ಟೆಗಳಲ್ಲಿ ಬದಲಾವಣೆ, ಉಡುವ ಊಟದ ಪದ್ಧತಿಯಲ್ಲಿ ಬದಲಾವಣೆ, ಮಾತಿನಲ್ಲಿ ಬದಲಾವಣೆ. ಹೌದ್ರಿ. ಇದನ್ನು ನಾವೇನಂತೀವಿ, ಸಂಸ್ಕೃತೀಕರಣ ಕಾನ್ಸೆಪ್ಟ್ನಲ್ಲಿ ಕಲಿತೀವಿ. ಸಿಲೆಬಸ್ಗೆ ಇದೆ. ಪಾಶ್ಚಾತ್ಯೀಕರಣ, ವೆಸ್ಟರ್ನೈಸೇಷನ್ ಆಗಿದೆ ಇಂಡಿಯನ್ ಸೊಸೈಟಿ, ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅನುಕರಣೆ ಮಾಡಿರುವಂಥದ್ದು. ಅದು ಭೌತಿಕವಾಗಿ ಇರಬಹುದು, ಬೌದ್ಧಿಕವಾಗಿ ಇರಬಹುದು. ಬದಲಾವಣೆಗಳು ನೋಡ್ರಿ, ಭೌತಿಕವಾಗಿ ಅಂತಂದರೆ ಊಟ ನೋಟ ಇದರಲ್ಲಿ, ಬೌದ್ಧಿಕವಾಗಿ ಅಂದರೆ ವಿಚಾರ ಮಾಡುವ ಶಕ್ತಿ, ಅಂದರೆ ಸಮಾನತೆ ಆಗಿರ್ಬೋದು, ಜಾತ್ಯಾತೀತತೆ ಅನ್ನುವಂಥದ್ದು, ಸ್ವಾತಂತ್ರ್ಯ ಅನ್ನುವಂಥದ್ದು ಬೌದ್ಧಿಕವಾದಂಥ ಪಾಶ್ಚಾತ್ಯೀಕರಣದ ಕೊಡುಗೆಗಳವೆಲ್ಲ ಅಂಥೇಳಿ. ಪಾಶ್ಚಾತ್ಯೀಕರಣ, ಹಾಗೆ ಮಾಡರ್ನೈಸೇಷನ್, ಆಧುನೀಕರಣ, ಆಧುನಿಕತಾವಾದ ಪ್ಲಸ್ ವಿರುದ್ಧ ಸಂಪ್ರದಾಯವಾದ ಅಂತೇಳಿ, ಒಂದು ಕಡೆ ಮಾಡರ್ನಿಸಮ್ ಇದೆ, ಇನ್ನೊಂದು ಕಡೆ ಟ್ರೆಡಿಷ್ನಲಿಸಮ್ ಇದೆ. ಅವು ಎರಡರ ನಡುವೆ ಏನು ಭಿನ್ನತೆಗಳಿದೆ ಎನ್ನುವಂಥದ್ದು, ಟ್ರೆಡಿಷ್ನಲಿಸ್ಟ್ ಏನು ಹೇಳ್ತಾರೆ, ಮಾಡರ್ನಿಸ್ಟ್ ಏನು ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ಪ್ರಚಲಿತ ಸಾಮಾಜಿಕ ಪಿಡುಗುಗಳು, ಇವತ್ತೇನೇನು ಸೋಷಲ್ ಪಿಡುಗುಗಳು ಇದ್ದಾವೆ ಎನ್ನುವಂಥದ್ದು, ಇವತ್ತಿನವರೆಗೂ ಜೀವಂತವಾಗಿರುವಂಥದ್ದು ಯಾವ್ಯಾವುದು ಅನ್ನುವಂಥದ್ದು. ಅದೇ ಜಾತಿ ವ್ಯವಸ್ಥೆಯಿಂದ ಹಿಡ್ಕೊಂಡು ಅದು ಇವತ್ತಿಗೂ ಕೂಡ ಬಾಲ್ಯ ವಿವಾಹ ನಮ್ಮ ದೇಶದಲ್ಲಿ ನಡೀತಾ ಇದೆ ಅಂತ, ಈ ಥರದ ಹಲವಾರು ಭ್ರಷ್ಟಾಚಾರದಿಂದ ಹಿಡ್ಕೊಂಡು ಹಲವಾರು ಪಿಡುಗುಗಳು ನಡೀತಾ ಇದೆ. ಸೊ ಆ ಪಿಡುಗುಗಳು, ಹಾಗೆ ಮೂಲಭೂತವಾದ ಫಂಡಮೆಂಟಲಿಸಮ್ ಅಂತ ಹೇಳ್ತೀವಿ. ಫಂಡಮೆಂಟಲಿಸಮ್ ಅಂತಂದರೆ ಒಂದು ಧರ್ಮದ ಅಥವಾ ಒಂದು ತತ್ವದ ಮೇಲಿನ ನಂಬಿಕೆ ಎಷ್ಟಿರ್ತದೆ ಅಂತಂದರೆ, ಆ ತತ್ವದ ಮುಂದೆ ಬೇರೆಲ್ಲ ತತ್ವಗಳು, ನಂಬಿಕೆಗಳು, ಧರ್ಮಗಳು ಸುಳ್ಳು ಅನ್ನುವಂಥದ್ದು ಅಂತ. ತಮ್ಮದು ಒಂದೇ ಶ್ರೇಷ್ಠ ಅನ್ನುವಂಥ ನಂಬಿಕೆ ಏನಿರ್ತದೆ, ತಮ್ಮ ತತ್ವಗಳು, ತಮ್ಮ ಧರ್ಮವೇ, ತಮ್ಮ ಸಿದ್ಧಾಂತಗಳೇ ಶ್ರೇಷ್ಠ ಅಂತ ಯಾರು ಅಂದ್ಕೊಂಡಿರ್ತಾರೆ, ಫಂಡಮೆಂಟಲಿಸ್ಟ್ ಅಂತ ನಾವು ಹೇಳ್ತೀವಿ. ಸೊ ಮೂಲಭೂತವಾದ ಆ ಕಾನ್ಸೆಪ್ಟ್ ಕೂಡ ಇದೆ, ಹಾಗೂ ಭಯೋತ್ಪಾದನೆ ಇದಕ್ಕೆ ನೇರವಾದ ಸಂಬಂಧ ಇದೆ ಅಂತೇಳಿ. ಟೆರರಿಸಮ್ಗೂ ಮತ್ತು ಫಂಡಮೆಂಟಲಿಸಮ್ಗೂ ನೇರವಾದ ಸಂಬಂಧ ಇರೋದು ಅದು ಕೂಡ ಇದೆ. ಹಾಗೆ ನಕ್ಸಲಿಸಮ್, ನಮ್ಮ ದೇಶದಲ್ಲಿ ಏನು ಪ್ರಮಾಣದ ಪ್ರಭಾವ ನಕ್ಸಲಿಸಮನ್ನು ಕೊಟ್ಟಿದೆ ನೋಡಿಕೊಡ್ರಿ. ಸ್ವಜನ ಪಕ್ಷಪಾತ, ನೆಪೋಟಿಸಮ್ ಅಂತ ಹೇಳ್ತೀವಿ, ಅಂದರೆ ಆಡಳಿತ ಮಾಡುವಾಗ ನಮಗೆ ಬೇಕಾದವರಿಗೆ ನಾವು ಹೆಲ್ಪ್ ಮಾಡೋದು, ನಮಗೆ ಬೇಕಾದವ್ರಿಗೆ ಅನುಕೂಲ ಮಾಡಿಕೊಡೋದು. ಈಗ 4 ಜನ ಇಂಟರ್ವ್ಯೂಗೆ ಬಂದಿದ್ರಪ್ಪ, ನಮಗೆ ಬೇಕಾದವ್ರು ಬಂದರೆ ಬೇಕಾದವ್ರಿಗೆ ಕೊಡೋದು, ಯಾವುದರ ಯೋಜನೆ ನಮಗೆ ಬೇಕಾದವ್ರಿಗೆ ಮಾಡಿಕೊಡೋದು, ಸ್ವಜನ ಪಕ್ಷಪಾತ ಅಂತ ಹೇಳ್ತೀವಿ, ನೆಪೋಟಿಸಮ್ ಅಂತ ಹೇಳ್ತೀವಿ ಸಿಲೆಬಸ್ಗಿದೆ ನೋಡ್ರಿ. ಇದರಲ್ಲಿ ಕೆಲವೊಂದು ಟಾಪಿಕ್ಗಳು ಅಗೇನ್ ಎಥಿಕ್ಸ್ ಪೇಪರಲ್ಲಿ ಬರ್ತದೆ, ನಿಮಗೆ GS ಲಾಸ್ಟ್ ಎಥಿಕ್ಸ್ ಪೇಪರ್ ಇದೆ, ಅದರಲ್ಲೂ ಕೂಡ ಇದೆಲ್ಲ ಇದೆ, ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಬ್ಲ್ಯಾಕ್ ಮನಿ, ಇವೆಲ್ಲ ಕಾನ್ಸೆಪ್ಟ್ ಮೇಲೆ, ಬಿಕಾಸ್ ಇವೆಲ್ಲ ಎಸ್ಸೆ ಟಾಪಿಕ್ಗಳು ಆಗಿರ್ತವೆ, ಅದು ಆಗಿರ್ತದೆ. ಒಂದಷ್ಟು ಪಾಯಿಂಟ್ಗಳ ಲಿಸ್ಟ್ ಔಟನ್ನು ಮಾಡಿಕೊಂಡ್ರೆ ನಿಮಗೆ ಅದು ತುಂಬ ಸುಲಭ ಆಗುತ್ತೆ ಅನ್ನುವಂಥದ್ದು. ಸೊ ಸೋಷಲ್ಗೆ ಸಂಬಂಧಪಟ್ಟಾಗೆ, ಸೋಷಲಜಿಗೆ ಸಂಬಂಧಪಟ್ಟಾಗೆ. ಹಾಗೆ 4ನೇ ಚಾಪ್ಟರ್ಗೆ ನೀವು ಬಂದರೆ ಸರ್ಕಾರ ಹಾಗೂ ರಾಜಕೀಯ ವ್ಯವಸ್ಥೆ, ಗೌರ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಇದೆ. ಇದರಲ್ಲಿ ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗ, ಭಾರತದ 3 ಅಂಗಗಳು. ಆದರೆ ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ಪ್ರಜಾಸತ್ತಾತ್ಮಕ ರಾಜಕೀಯ ಹೇಗಿತ್ತು ಅನ್ನುವಂಥದ್ದು, ಅಂದರೆ ಈ ಹಿಂದಿನ ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ಡೆಮೋಕ್ರಸಿಕಲ್ ಕಾನ್ಸೆಪ್ಟ್ ಹೇಗಿತ್ತು ಅನ್ನುವಂಥದ್ದು, ರಾಜಕೀಯ ಪಕ್ಷಗಳು ಮತ್ತು ಅವುಗಳ ರಚನೆ ಹೇಗಿದೆ ಅನ್ನುವಂಥದ್ದು, ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ಕೂಡ 4th ಚಾಪ್ಟರ್ನಲ್ಲಿ ಅವನು ಹಾಕಿದ್ದಾರೆ. ಹಾಗೆ ಚಾಪ್ಟರ್ ನಂಬರ್ 5ನಲ್ಲಿ ಅಧಿಕಾರ ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್ ಮೇಲೆ ಕೂಡ ನಮಗೆ ಒಂದು ಚಾಪ್ಟರನ್ನು ಅವರು ಕೊಟ್ಟಿರೋದು ನಾವು ನೋಡ್ತೀವಿ. ಸೊ ಡಿಸೆಂಟ್ರಲೈಸೇಷನ್, ಅಧಿಕಾರ ವಿಕೇಂದ್ರೀಕರಣ, ಅದರಲ್ಲಿ ರಾಜಕೀಯ ಭಾಗವಹಿಸುವಿಕೆ ಅಂತ, ಪೀಪಲ್ಸ್ ಪಾರ್ಟಿಸಿಪೇಷನ್ ಅಂತ ಹೇಳಿ ಅನ್ನುವಂಥದ್ದು. ಬಿಕಾಸ್ ವಿಕೇಂದ್ರೀಕರಣ ಅಂತ ಬಂದಾಗ ನಾವು ಸ್ಥಳೀಯ ಸರ್ಕಾರಗಳು ಅಂತ ಹೇಳ್ತೀವಿ. ಸ್ಥಳೀಯ ಸರ್ಕಾರದ ಮೂಲ ಲಕ್ಷಣವೇ ಅದು ಏನು ಅಂತಂದ್ರೆ ಆಡಳಿತದಲ್ಲಿ ಜನರ ಪಾಲ್ಗೊಳ್ಳುವಿಕೆ ಅನ್ನುವಂಥದ್ದು.
ಸ್ಥಳೀಯ ಸರ್ಕಾರಗಳಿಗಿಂತ ಮುಂಚೆ ಸ್ಥಳೀಯ ಜನ ತಮ್ಮ ಅಧಿಕಾರವನ್ನು ತಾವೇ ಚಲಾಯಿಸ್ಕೊಳ್ಳುವಂಥ ಪದ್ಧತಿ ಇರಲಿಲ್ಲ. ಯಾವಾಗ ವಿಕೇಂದ್ರೀಕರಣ ವ್ಯವಸ್ಥೆ ವ್ಯವಸ್ಥಿತವಾಗಿ ಶುರುವಾಯಿತು, ಆಗ ಏನಾಯಿತು, ಪೀಪಲ್ಸ್ ಪಾರ್ಟಿಸಿಪೇಷನ್, ರಾಜಕೀಯ ಭಾಗವಹಿಸುವಿಕೆ ಅನ್ನುವಂಥದ್ದು ಶುರುವಾಯಿತು. ಆ ಕಾನ್ಸೆಪ್ಟ್ ಇದೆ. ಕೇಂದ್ರ ಸರ್ಕಾರ, ಸಂಸತ್ತು, ಮಂತ್ರಿಮಂಡಲ, ಸರ್ವೋಚ್ಚ ನ್ಯಾಯಾಲಯ, ನ್ಯಾಯಾಂಗ ಪರಾಮರ್ಶೆ ಇವೆಲ್ಲ ನೋಡ್ರಿ. ಇದು ಅಗೇನ್ ನಿಮ್ಗೆ ಪೇಪರ್ ನಂಬರ್ 2, ನಿಮ್ಮ ಜಿ ಎಸ್ ಪೇಪರ್ ನಂಬರ್, ಇದರ ನೆಕ್ಸ್ಟ್ ಪೇಪರ್ ಏನು ಬರ್ತದೆ, ಪೇಪರ್ ನಂಬರ್ 3 ಅಂತ ಹೇಳಿ ಹೇಳ್ತೀವಿ. ಅದರಲ್ಲಿ ಸೆಕ್ಷನ್ ನಂಬರ್ 1 ಕೂಡ ಈ ಸಿಲೆಬಸ್ ಇದೆ, ಇಲ್ಲಿ ಕೂಡ ಅದೇ ಸಿಲೆಬಸ್ ಇದೆ. ಸೊ ಪಂಚಾಯತ್ ರಾಜ್ ಹೇಗೆ ರಾಜಕೀಯದಲ್ಲಿ ಹೇಗೆ ಇವೆಲ್ಲ ವರ್ಕ್ ಮಾಡ್ತವೆ, ಹಾಗೆ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಜಾತಿಗಳು ಹೇಗೆ ಕೆಲಸ ಮಾಡ್ತವೆ, ಪ್ರಾದೇಶಿಕ ಪಕ್ಷಗಳು ಹೇಗಿದೆ, ಲಿಂಗ್ವಿಸಮ್ ಭಾಷಾಂಧತೆ ಅನ್ನುವಂಥದ್ದು ಹೇಗಿದೆ ಅನ್ನುವಂಥದ್ದು ನಾವು ತಮಿಳ್ನಾಡಿನ ಫೇಮಸ್ ಆಗಿ ಉದಾಹರಣೆಯಾಗಿ ತಗೊಳ್ತೀವಿ ಅನ್ನುವಂಥದ್ದು ಈ ಹೋರಾಟದ ಹಿನ್ನೆಲೆಯಲ್ಲಿ. ಹಾಗೆ ಜಾತ್ಯತೀತ ನೀತಿಯ ಸಮಸ್ಯೆಗಳು ಏನೇನು, ಜಾತ್ಯತೀತತೆಯನ್ನು ಅಳವಡಿಸಿಕೊಳ್ಳೋ ಸಂದರ್ಭದಲ್ಲಿ ಏನು ಸಮಸ್ಯೆಗಳು ಬರ್ತವೆ, ರಾಷ್ಟ್ರದ ಏಕತೆಗೆ ಇರುವಂಥ ಸಮಸ್ಯೆಗಳು, ನಾವೇನು ದೇಶದ ಇಂಟಿಗ್ರಿಟಿ ಯುನಿಟಿ ಅಂತ ನಾವೇನು ಹೇಳ್ತೀವಿ, ಏನು ಸಮಸ್ಯೆ ಎದುರಿಸ್ತಾ ಇದೆ ದೇಶದ, ಅದಕ್ಕೆ ಯಾಕೆಂದರೆ ದೇಶದ ಏಕತೆಗೆ ಪ್ರಾದೇಶಿಕತೆ ಸವಾಲಾಗ್ಬೋದು, ದೇಶದ ಏಕತೆಯ ಸಂದರ್ಭದಲ್ಲಿ ನಕ್ಸಲಿಸಂ ಸವಾಲಾಗ್ಬೋದು, ದೇಶದ ಏಕತೆಗೆ ಭ್ರಷ್ಟಾಚಾರ ಸವಾಲಾಗ್ಬೋದು, ದೇಶದ ಏಕತೆಗೆ ಭಯೋತ್ಪಾದನೆ ಸವಾಲಾಗ್ಬೋದು, ಏನೇನು ಸವಾಲುಗಳಿದೆ ಎನ್ನುವಂಥದ್ದು, ರಾಜಕೀಯ ಪಾಲ್ಗೊಳ್ಳುವಿಕೆ ಹಾಗೂ ಮತದಾನ, ವೋಟಿಂಗ್ ಎಷ್ಟು ಇಂಪಾರ್ಟೆಂಟ್, ಆ್ಯಂಡ್ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಅನ್ನುವಂಥದ್ದೇ ನೋಡ್ರಿ, ಮತ ಬ್ಯಾಂಕ್ ರಾಜಕೀಯ ಅಂತ ಕೂಡ ನೋಡ್ರಿ, ಇವೆಲ್ಲ ನಾವೆಲ್ಲ ದಿನನಿತ್ಯ ಬಳಸುವಂಥವುಗಳು, ಅವನ್ನು ಎಕ್ಸ್ಕ್ಲೂಸಿವ್ ಆಗಿಟ್ಟಿದ್ದಾರೆ. ಸೊ ನೀವು ಅದ್ರ ಮೇಲೆ ಒಂದು 10-10 ಪಾಯಿಂಟ್ ನೀವು ಏನು ಬರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ರೆಡಿ ಮಾಡಿಕೊಳ್ಳ್ರಿ. ಹಾಗೆ ಸಿಸ್ತ್ ಚಾಪ್ಟರ್ ಒಂದಿದೆ, ಸಾಮಾಜಿಕ ಆರ್ಥಿಕ ವ್ಯವಸ್ಥೆ ಅಂತ ಹೇಳಿ. ಸಾಮಾಜಿಕ ಆರ್ಥಿಕ ವ್ಯವಸ್ಥೆ ಹೇಗಿದೆ ಎನ್ನುವಂಥದ್ದು ಜಾಜಮಾನಿ ಸಿಸ್ಟಮ್ ಅಂತ ಹೇಳ್ತೀವಿ. ನೀವು ಕೇಳಿರ್ಬೇಕು 2015 ಕೇಳಿದಂಥ ಪ್ರಶ್ನೆ ಇದು, ಈಗಾಗಲೇ ಕೇಳಿದ್ದಾನೆ, ಜಾಜಮಾನಿ ವ್ಯವಸ್ಥೆಯನ್ನು ಕುರಿತು ಬರೆಯಿರಿ ಅಂತೇಳಿ. ಅಂದರೆ ಸಂಪ್ರದಾಯಬದ್ಧವಾಗಿ ತಲೆಮಾರಿನ ಮೂಲಕ ಕೆಲವೊಂದಿಷ್ಟು ಉನ್ನತ ಜಾತಿಗಳಿಗೆ ಕೆಲವೊಂದಿಷ್ಟು ಸೇವೆಗಳನ್ನು ನಿರಂತರವಾಗಿ ಕೊಡುತ್ತಾ ಬರುವಂಥ ಸಿಸ್ಟಮ್ ಇದು. ಈಗ ಮನೆಗೆ ಅಗಸರಂತಿರ್ತಾರೆ ಎನ್ನುವಂಥ ಸಿಸ್ಟಮು, ಮನೆಯ ಇವರು, ಮನೆ ಪೂಜಾರಿಗಳು ಹೀಗೆಲ್ಲ ಹೇಳ್ತೀವಲ್ಲ, ಅಂದರೆ ತಲೆಮಾರಿನಿಂದ ಆ ಸೇವೆಯನ್ನು ಆ ಮಂಥನಿಗೆ ಕೊಡ್ತಾ ಬರ್ತಾರೆ. ಹಳ್ಳಿಗಳಲ್ಲಿ ಇರುವಂಥ ವ್ಯವಸ್ಥೆ ಈಗ ಮೊದಲಿನಷ್ಟಿಲ್ಲ, ಈಗಲೂ ಕೆಲವೊಂದು ಭಾಗದಲ್ಲಿ ಇದೆ ಎನ್ನುವಂಥದ್ದು. ಸೊ ಜಾಜಮಾನಿ ವ್ಯವಸ್ಥೆ ಆಗಿರ್ಬೋದು, ನೇರವಾಗಿ ಕೇಳ್ತಾರೆ ಅದರ ಲಕ್ಷಣಗಳು ಏನು ಎತ್ತ ಅನ್ನುವಂಥದ್ದು. ಸೊ ಸಾಂಪ್ರದಾಯಿಕ ಸಮಾಜದ ಮೇಲೆ ಅದರ ಪ್ರಭಾವ ಹೇಗೆ ಆಗ್ತದೆ, ಮಾರ್ಕೆಟ್ ಸಿಸ್ಟಮ್ ಹಾಗೂ ಅದರ ಸಾಮಾಜಿಕ ಪರಿಣಾಮಗಳು ಅಂತ. ಅಂದರೆ ಹಿಂದಿನ ಮಾದರಿಯಲ್ಲಿದ್ದ ಸಾಂಪ್ರದಾಯಿಕ ಸಮಾಜ ಈಗ ಮಾರ್ಕೆಟ್ ಓರಿಯೆಂಟೆಡ್ ಸೊಸೈಟಿ ಬಂದಿದೆ. ಈ ಎರಡರ ನಡುವಿನ ಡಿಫ್ರೆನ್ಸ್ ಏನಿದೆ, ಎರಡು ಏನು ಪ್ರಭಾವವನ್ನು ಬೀರ್ತವೆ ಅನ್ನುವಂಥದ್ದನ್ನು ಕೇಳ್ತಾರೆ. ಹಾಗೆ ಸಾಮಾಜಿಕ ರಚನೆ, ವೃತ್ತಿ ಹಾಗೂ ವೃತ್ತಿಪರತೆ, ಪ್ರೊಫೆಷ್ನಲಿಸಂ ಬಗ್ಗೆ ಇದೆ. ಹಾಗೆ ಕಾರ್ಮಿಕ ಸಂಘಗಳ ಪಾತ್ರ ಏನು ಅನ್ನುವಂಥದ್ದು ಅಂತ. ಕಾರ್ಮಿಕ ಸಂಘಗಳು ಕಾರ್ಮಿಕರ ಅಟ್ಮಾಸ್ಫಿಯರ್ಗೆ ಸಂಬಂಧಪಟ್ಟ ಹಾಗೆ, ಹಕ್ಕುಗಳ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ, ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಏನು ಕೊಡುಗೆಯನ್ನು ಕೊಡ್ತವೆ, ಪಾತ್ರ ಏನು ಅನ್ನುವಂಥದ್ದು. ಹಾಗೂ ಆರ್ಥಿಕ ಬೆಳವಣಿಗೆ ಪರಿಣಾಮಗಳು, ಆರ್ಥಿಕ ಅಸಮಾನತೆ, ಶೋಷಣೆ, ಭ್ರಷ್ಟಾಚಾರ, ಜಾಗತೀಕರಣ ಇವೆಲ್ಲ ಏನೇನು ನಡೀತಾ ಇದೆ, ಇದರಿಂದ ಸಮಾಜದ ಮೇಲೆ ಏನು ಪ್ರಭಾವ ಆಗ್ತದೆ ಎನ್ನುವಂಥದ್ದು ಎಲ್ಲ ಸೋಷಿಯಲ್ ಇಶ್ಯೂಸ್ಗಳನ್ನು ಅವರು ಇಲ್ಲಿ ನಿಮಗೆ ಕವರ್ ಮಾಡಿದ್ದಾರೆ. ಇದನ್ನು ಪ್ರೆಸೆಂಟ್ ಅಪ್ಲಿಕೇಬಿಲಿಟಿ ತಗೊಂಡು ನೀವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು ಅನ್ನುವಂಥದ್ದು. ಹಾಗೆ ಈ ಸೆಕ್ಷನ್ನಲ್ಲಿ ಬರುವಂಥ ಕೊನೆ ಚಾಪ್ಟರ್ ನಿಮಗೆ ಬರುವಂಥದ್ದು ಗ್ರಾಮೀಣ ಸಾಮಾಜಿಕ ವ್ಯವಸ್ಥೆ ಹಾಗೂ ಗ್ರಾಮೀಣಾಭಿವೃದ್ಧಿ, ರೂರಲ್ ಡೆವಲಪ್ಮೆಂಟು, ಹಾಗೆ ಗ್ರಾಮದ ಸಾಮಾಜಿಕ ವ್ಯವಸ್ಥೆಗೆ ಸಂಬಂಧಪಟ್ಟಾಗಿದೆ. ಗ್ರಾಮೀಣ ಸಮುದಾಯದ ಸಾಮಾಜಿಕ ಸಾಂಸ್ಕೃತಿಕ ದೃಷ್ಟಿಕೋನಗಳು, ಸಾಂಪ್ರದಾಯಿಕ ಅಧಿಕಾರ ರಚನೆ ಅಂದರೆ ಟ್ರೆಡಿಷ್ನಲ್ ಪವರ್ ಮೆಥಡಾಲಜಿ ಏನಿತ್ತು ಈ ಹಿಂದೆ ಗ್ರಾಮಗಳಲ್ಲಿ, ಪಂಚರು ಅನ್ನುವಂಥದ್ದು, ಈಗಲೂ ಕೂಡ ಭಾರತದ ಕೆಲವೊಂದು ಭಾಗದಲ್ಲಿ, ಉತ್ತರ ಭಾರತದಲ್ಲಿ ಖಾಫ್ ಪಂಚಾಯತ್ಸ್ ಅಂತೇಳಿ ನೋಡ್ತೀವಿ ನಾವು. ಹೌದ್ರಿ, ಕ್ರೈಮ್ ಸ್ಟೋರಿ, ಕ್ರೈಮ್ ಡೈರಿನಲ್ಲಿ ನೋಡ್ತೀವಿ, ಕೆಲವೊಂದು ಸಿನಿಮಾದಲ್ಲೆಲ್ಲ ನೋಡಿರ್ತೀರಲ್ಲ ನೀವು. ಸೊ ಅವುಗಳು ಅಂಥೇಳಿ ಆ ಸಿಸ್ಟಮ್, ಅವುಗಳ ಪ್ರಜಾಪ್ರಭುತ್ವೀಕರಣ ಹಾಗೂ ನಾಯಕತ್ವ, ಲೀಡರ್ಶಿಪ್ ನೋಡ್ರಿ, ಲೀಡರ್ಶಿಪ್ ಕಾನ್ಸೆಪ್ಟ್ ಇದೆ ಇಲ್ಲಿ. ಸೊ ಇಂಪಾರ್ಟೆಂಟು, ಬಡತನ, ಋಣಗಾರಿಕೆ, ಜೀತ ಕಾರ್ಮಿಕರು, ಭೂ ಸುಧಾರಣೆಯ ಸಾಮಾಜಿಕ ಪರಿಣಾಮಗಳು, ಏನೇನು ಲ್ಯಾಂಡ್ ರಿಫಾರ್ಮ್ಸ್ಗಳು ಆಯಿತು, ಅದರಿಂದ ಏನೇನು ಸಾಮಾಜಿಕ ಬದಲಾವಣೆಗಳಾಯಿತು, ಹೇಗೆ ಹೇಗೆ ಬಡತನದ ರೇಖೆಯಲ್ಲಿರೋರು ಹೇಗೆ ಅವರು ಮೇಲೆತ್ತಲಿಕ್ಕೆ ಸಾಧ್ಯ ಆಯಿತು, ಅವ್ರಿಗೆ ಹೇಗೆ ಭೂ ಒಡೆತನ ಸಿಕ್ತು, ಆ ಪರಿಣಾಮಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮೀಣಾಭಿವೃದ್ಧಿಗೆ ಯೋಜನೆಗಳನ್ನು ಮಾಡಿರುವಂಥದ್ದು ಸರ್ಕಾರ. ರೂರಲ್ ಡೆವಲಪ್ಮೆಂಟ್ಗೋಸ್ಕರ MGNREGA ಅನ್ನುವಂಥ ಯೋಜನೆ ಆಗಿರ್ಬೋದು, ಹಲವಾರು ಯೋಜನೆಗಳನ್ನು ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಿದ್ದಾವೆ. ಆ ಯೋಜನೆಗಳೇನು ಅನ್ನುವಂಥದ್ದು, ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ ಹೇಗೆ ಏನು ಎತ್ತ ಹೇಗೆ ಸಂಭವಿಸಿತು ಅನ್ನುವಂಥದ್ದು, ಗ್ರಾಮೀಣಾಭಿವೃದ್ಧಿಯ ನೂತನ ನೀತಿಗಳು, ಬದಲಾಗುತ್ತಿರುವ ಗ್ರಾಮೀಣ ಚಿತ್ರಣ. ಈಗ ಹಿಂದೆ ಇದ್ದ ಹಾಗೆ ಗ್ರಾಮೀಣ ಚಿತ್ರಣ ಉಳಿದಿಲ್ಲ, ಗ್ರಾಮೀಣ ಚಿತ್ರಣ ರಾಜಕೀಯವಾಗಿ ಬದಲಾಗ್ತಿದೆ, ಸಾಮಾಜಿಕವಾಗಿ ಬದಲಾಗ್ತಿದೆ, ಆರ್ಥಿಕವಾಗಿ ಬದಲಾಗ್ತಾ ಇದೆ, ಸಾಂಸ್ಕೃತಿಕವಾಗಿ ಕೂಡ ಬದಲಾಗ್ತಾ ಇದೆ.
ಸೊ ಇದೆಲ್ಲವನ್ನು ಕೂಡ ಸೆವೆಂತ್ ಚಾಪ್ಟ್ರಲ್ಲಿ ಅವ್ರು ಹಾಕಿದ್ದಾರೆ. ಇನ್ನೊಂದು ಅಂಶ ಇಲ್ಲಿ ನೋಡ್ರಿ, ಈಗೇನು ನಾವು ಸೆಕೆಂಡ್ ಸೆಕ್ಷನನ್ನು ನೋಡಿದ್ವಿ, ಈ ಯಾವುದೇ ಕಾನ್ಸೆಪ್ಟ್ಗಳನ್ನು ನೀವು ಆನ್ಸರ್ ರೆಡಿ ಮಾಡ್ಕೊಳ್ತಿರುವಾಗ ನೀವು ಒಂದು ದೃಷ್ಟಿಕೋನವನ್ನು ಅಪ್ರೋಚ್ಗಳ ಆಧಾರದ ಮೇಲೆ ಮಾಡ್ತಾ ಬರಬೇಕು. ಈಗ ಸಾಂಸ್ಕೃತೀಕರಣ, ಸಂಸ್ಕೃತೀಕರಣದ ಪ್ರಭಾವಗಳೇನು ಅಂತ ಕೂಡ ಅವನು ಕೇಳ್ಬೋದು. ಆಗ ಯಾವಾಗಲೂ ಅಪ್ರೋಚಸ್ಗಳಲ್ಲಿ ಹೋಗಬೇಕು. ಅದರಿಂದ ಸಾಮಾಜಿಕ ಬದಲಾವಣೆ ಏನಾಯಿತು, ಆರ್ಥಿಕ ಬದಲಾವಣೆ ಏನಾಯಿತು, ರಾಜಕೀಯ ಬದಲಾವಣೆ ಏನಾಯಿತು, ಸಾಂಸ್ಕೃತಿಕ ಬದಲಾವಣೆ ಏನಾಯಿತು, ಹೌದ್ರಿ? ಈಗ ವಿಕೇಂದ್ರೀಕರಣ ಪದ್ಧತಿ, ಸ್ಥಳೀಯ ಸರ್ಕಾರಗಳ ರಚನೆಯಿಂದ ಬದಲಾವಣೆಗಳೇನೇನು ಬಂತು, ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಸಾಮಾಜಿಕ ಬದಲಾವಣೆ ಏನು ಬಂತು ಸಾಮಾಜಿಕವಾಗಿ, ಯಾಕೆಂದರೆ ಪಂಚಾಯತಿಗಳು ಬಂದುಬಿಟ್ಟು ಎಸ್ ಸಿ ಎಸ್ ಟಿ ಅವರಿಗೆ, ಒ ಬಿ ಸಿ ಅವರಿಗೆ ರಿಸರ್ವೇಷನ್ ಕಾನ್ಸೆಪ್ಟ್ಗಳು ಬಂದವು, ಮಹಿಳಾ ಮೀಸಲಾತಿ ಅಂತ ಬಂತು, ಅವರು ಆಡಳಿತಕ್ಕೆ ಸೇರಿಕೊಂಡ್ರು, ರಾಜಕೀಯದಲ್ಲಿ ಬದಲಾವಣೆ ಆಯಿತು, ಆರ್ಥಿಕ ಬದಲಾವಣೆ ಆಯಿತು. ಯಾಕೆ? ವಿಕೇಂದ್ರೀಕರಣ ಮಾಡಿದ್ರು, ಸ್ಪೆಷಲೈಸ್ಡ್ ಯೋಜನೆಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರು, ಎಮ್ ಜಿ ನರೇಗಾದಂಥದ್ದು, ಜನರಿಗೆ ಉದ್ಯೋಗ ಸಿಕ್ತು, ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಶುರುವಾದರು, ವ್ಯವಸ್ಥೆ ಬದಲಾಗ್ತಾ ಬರುತ್ತೆ. ಸಾಂಸ್ಕೃತಿಕ ಬದಲಾವಣೆಗಳು ವಿಕೇಂದ್ರೀಕರಣದಿಂದ, ಹಲವಾರು ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ಗಳು, ಡಿಜಿಟಲ್ ಸಿಸ್ಟಮ್ಗಳನ್ನು ಕೊಡೋದ್ರಿಂದ ಇವತ್ತು ಗ್ರಾಮಗಳ ಚಿತ್ರಣ ಕೂಡ ಬದಲಾಗ್ತಿರುವಂಥದ್ದು. ಸೊ ದೃಷ್ಟಿಕೋನದ ಮೂಲಕ ಈಗ ಹೇಳ್ತಾ ಅವ್ರು ಕೇಳ್ಬೋದು, ಈಗ ಸ್ವತಂತ್ರ ನಂತರ ಹಲವಾರು ಯೋಜನೆಗಳನ್ನು ತಂದಾದಮೇಲೆ ಎಸ್ ಸಿ ಎಸ್ ಟಿ ಸಮುದಾಯದವರ ಚಿತ್ರಣ ಹೇಗೆ ಬದಲಾಗಿದೆ ಅನಿಸ್ತದೆ, ಚರ್ಚಿಸ್ರಿ. ಸಾಮಾಜಿಕವಾಗಿ ಹೇಗೆ ಬದಲಾವಣೆ ಆಯಿತು, ರಾಜಕೀಯವಾಗಿ ಹೇಗೆ ಬದಲಾವಣೆ ಆಯಿತು, ಆರ್ಥಿಕವಾಗಿ ಹೇಗೆ ಬದಲಾವಣೆ ಆಯಿತು, ಈ ಥರ ದೃಷ್ಟಿಕೋನಗಳನ್ನು ಆಧರಿಸಿ ಉತ್ತರ ಬರೀಲಿಕ್ಕೆ ನಿಮಗೆ ಸಾಧ್ಯ ಆಗಬೇಕು. ಅಂದಾಗ ಹೆಚ್ಚಿನ ಸ್ಕೋರನ್ನು ನೀವು ಮಾಡ್ತೀರಿ. ಸೊ ಅದಕ್ಕೆ ಆ ದೃಷ್ಟಿಯಿಂದ ಈಗ ನಾನೇನು ಹೇಳ್ಕೊಂಡು ಬಂದಿದ್ದೀನಿ, ಇದೇನಂತಂದರೆ ಸುಮ್ಮನೆ ಬರ್ಡ್ ವ್ಯೂ ಇದ್ದಂಗೆ ಇದು, ಹೌದಾ? ಫಾಸ್ಟಾಗಿ ನಿಮಗೆ ಕಲಿಸ್ ಏನಿದೆ ಅಂತ ತಿಳಿಸ್ಕೊಡೋ ಪ್ರಯತ್ನ ಮಾತ್ರ ನಾವು ಇಲ್ಲಿ ಮಾಡ್ತಾ ಇರೋದ್ರಿಂದ, ಪ್ರತಿ ಕಾನ್ಸೆಪ್ಟ್ ಮೇಲೆ ನೀವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ರಿ, ನೋಟ್ಸ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು ಅಂತ. ನಾವು ಜಿ ಎಸ್ ಪೇಪರ್ ನಂಬರ್ 2 ನೋಡ್ತಾ ಇದ್ವಿ, ಅದರಲ್ಲಿ ಸೆಕ್ಷನ್ ನಂಬರ್ 2 ಅಂತ ಹೇಳಿ ತಗೊಂಡು ಅದರಲ್ಲಿ ಬರುವಂತಹ 7 ಚಾಪ್ಟರ್ಗಳಲ್ಲಿ ನಿಮ್ಗೆ ಏನೇನು ಸಿಲೆಬಸ್ ಇದೆ ಅನ್ನುವಂಥ ಒಂದು ವಿಶ್ಲೇಷಣೆ ಸರಣಿಯನ್ನು ಮಾಡ್ತಾ ಇದ್ದೆ. ಐ ಹೋಪ್ ನಿಮಗೆ ಇದರಿಂದ ಅನುಕೂಲ ಆಗಲಿದೆ ಅನ್ನುವಂಥ ಮಾತು. ಸೊ ಹಾಗಾಗಿ ಇನ್ನು ಉಳಿದ ಸೆಕ್ಷನ್ಗಳನ್ನು ಮುಂದಿನ ಸರಣಿಯಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು.